ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್ ಏನಿಲ್ಲ ನೋಡಿ, ಇವತ್ತು ಈ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸತಕ್ಕದ್ದು. ಇದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಇದು ನಡ್ಕೊಂಡು ಬಂದಿರೋದು. ಹಾಗಾಗಿ 14 ದಿನಗಳಿಗೊಮ್ಮೆ ಅದು ವಿಸ್ತರಣೆ ಮಾಡಲೇಬೇಕು. ಅದು ಸಾಮಾನ್ಯವಾಗಿ ಮಾಡಿದ್ದಾರೆ ಅಷ್ಟೆ. ಈಗ ಅದರೊಟ್ಟಿಗೆ ಇವತ್ತಿನ ತನಕ ತನಿಖಾ ವರದಿ ಏನಿದೆ, ಇವತ್ತಿನ ತನಕ ಯಾವ್ಯಾವ ರೀತಿ ತನಿಖೆ ನಡೆಸಿದ್ದಾರೆ, ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗ ಅದರ ಒಂದು ನಕಲನ್ನು ನಮಗೆ ನೀಡಿದ್ದಾರೆ. ಅದನ್ನು ನಾವು ಪರಿಶೀಲಿಸಿ ಮುಂದೆ ನಾವು ಏನ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋರಿದ್ದೇವೆ. ಈಗ ಈ ತತ್ಕ್ಷಣಕ್ಕೆ ಜಾಮೀನು ಅರ್ಜಿಯನ್ನ 17 ಆರೋಪಿಗೆ ನಾನು ಸಲ್ಲಿಸಿದ್ದೇನೆ. ಅದರ ವಿಚಾರಣೆ ಕೂಡ 6 ತಾರೀಕಿಗೆ ನಿಗದಿಯಾಗಿದೆ. ಅಲ್ಲ ಈಗ ನೋಡಿ, ಅಭಿಯೋಜನೆಯವರು ತಕರಾರನ್ನ ಸಲ್ಲಿಸಲೇಬೇಕು, ತಕರಾರು ಸಲ್ಲಿಸಿದ್ದಾರೆ. ಅದು ಈಗ ವಾದ ಪ್ರತಿವಾದ 6 ತಾರೀಕು ಆಗೋದಿದೆ. ಹಾಗಾಗಿ ಅವತ್ತಿನ ದಿನ ಏನಾಗಿದೆ ಅಂತ ನಾನು ತಿಳಿಸ್ಬೋದು ತಮಗೆ. ಇವತ್ತು ಈ ವಾಹನಗಳು ಅಂದ್ರೆ 8 ಆರೋಪಿ ಹಾಗೂ 6 ಆರೋಪಿ ಇವರೇನು ಈ ವಾಹನಗಳು ಅಂದ್ರೆ ಈ ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಕೃತ್ಯಕ್ಕೆ ಬಳಸಿದ್ದಾರೆ ಅಂತ ಏನು ಹೇಳಿ ಪೊಲೀಸ್ನವರು ಆ ಒಂದು ವಾಹನಗಳನ್ನ ಅಮಾನತು ಪಂಚನಾಮೆ ಅಡಿಯಲ್ಲಿ ಅಮಾನತು ಪಡಿಸಿಕೊಂಡಿದ್ದಾರೆ. ಆ ವಾಹನಗಳನ್ನ ಅವರವರ ಈ GPA ಉಳ್ಳವರು, ಈ ಆರೋಪಿಗಳ GPA ಉಳ್ಳವರಿಗೆ ಆ ವಾಹನಗಳನ್ನ ಅವರ ಒಂದು ಸುಪರ್ದಿಗೆ ಬಿಡುಗಡೆ ಮಾಡಬೇಕು. ವಾಹನಗಳನ್ನ ಠಾಣೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ ಅಥವಾ ತನಿಖೆಗೆ ಅವಶ್ಯಕತೆ ಇಲ್ಲ. ಈ ವಾಹನಗಳು ಠಾಣೆಯಲ್ಲೇ ನಿಂತಿದ್ದಲ್ಲಿ ಅವು ಬಹಳಷ್ಟು ಒಂದು ಡಿಸ್ಟ್ರಕ್ಷನ್ ಆಗ್ಬೋದು. ಅಂದ್ರೆ ಅವು ಬಹಳಷ್ಟು ಅವೇನು ತಾಂತ್ರಿಕವಾಗಿ ಅವುಗಳು ರಿಪೇರಿ ಆಗ್ಬೋದು, ತುಕ್ಕಿಡಿಬಹುದು. ಈ ಕಾರಣಗಳಿಂದ ಆ ವಾಹನಗಳನ್ನ ಆರೋಪಿಗಳ GPA ಹೋಲ್ಡರ್ಸ್ ಯಾರಿದ್ದಾರೆ, GPA ಉಳ್ಳವರಿಗೆ ವಾಹನಗಳನ್ನ ಅವರ ಸುಪರ್ದಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದೀವಿ. ಆ ವಿಚಾರಣೆ 10 ತಾರೀಕಿಗೆ ನಿಗದಿಪಡಿಸಿದ್ದಾರೆ. ಸರ್ ಏನಿಲ್ಲ ನೋಡಿ, ಇವತ್ತು ಈ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸತಕ್ಕದ್ದು. ಇದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಇದು ನಡ್ಕೊಂಡು ಬಂದಿರೋದು. ಹಾಗಾಗಿ 14 ದಿನಗಳಿಗೊಮ್ಮೆ ಅದು ವಿಸ್ತರಣೆ ಮಾಡಲೇಬೇಕು. ಅದು ಸಾಮಾನ್ಯವಾಗಿ ಮಾಡಿದ್ದಾರೆ ಅಷ್ಟೆ. ಈಗ ಅದರೊಟ್ಟಿಗೆ ಇವತ್ತಿನ ತನಕ ತನಿಖಾ ವರದಿ ಏನಿದೆ, ಇವತ್ತಿನ ತನಕ ಯಾವ್ಯಾವ ರೀತಿ ತನಿಖೆ ನಡೆಸಿದ್ದಾರೆ, ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗ ಅದರ ಒಂದು ನಕಲನ್ನು ನಮಗೆ ನೀಡಿದ್ದಾರೆ. ಅದನ್ನು ನಾವು ಪರಿಶೀಲಿಸಿ ಮುಂದೆ ನಾವು ಏನ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋರಿದ್ದೇವೆ. ಈಗ ಈ ತತ್ಕ್ಷಣಕ್ಕೆ ಜಾಮೀನು ಅರ್ಜಿಯನ್ನ 17 ಆರೋಪಿಗೆ ನಾನು ಸಲ್ಲಿಸಿದ್ದೇನೆ. ಅದರ ವಿಚಾರಣೆ ಕೂಡ 6 ತಾರೀಕಿಗೆ ನಿಗದಿಯಾಗಿದೆ. ಅಲ್ಲ ಈಗ ನೋಡಿ, ಅಭಿಯೋಜನೆಯವರು ತಕರಾರನ್ನ ಸಲ್ಲಿಸಲೇಬೇಕು, ತಕರಾರು ಸಲ್ಲಿಸಿದ್ದಾರೆ. ಅದು ಈಗ ವಾದ ಪ್ರತಿವಾದ 6 ತಾರೀಕು ಆಗೋದಿದೆ. ಹಾಗಾಗಿ ಅವತ್ತಿನ ದಿನ ಏನಾಗಿದೆ ಅಂತ ನಾನು ತಿಳಿಸ್ಬೋದು ತಮಗೆ. ಇವತ್ತು ಈ ವಾಹನಗಳು ಅಂದ್ರೆ ಈ 8 ಆರೋಪಿ ಹಾಗೂ 6 ಆರೋಪಿ ಇವರೇನು ಈ ವಾಹನಗಳು ಅಂದ್ರೆ ಈ ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಕೃತ್ಯಕ್ಕೆ ಬಳಸಿದ್ದಾರೆ ಅಂತ ಏನು ಹೇಳಿ ಪೊಲೀಸ್ನವರು ಆ ಒಂದು ವಾಹನಗಳನ್ನ ಅಮಾನತು ಪಂಚನಾಮೆ ಅಡಿಯಲ್ಲಿ ಅಮಾನತು ಪಡಿಸಿಕೊಂಡಿದ್ದಾರೆ. ಆ ವಾಹನಗಳನ್ನ ಅವರವರ ಈ GPA ಉಳ್ಳವರು, ಈ ಆರೋಪಿಗಳ GPA ಉಳ್ಳವರಿಗೆ ಆ ವಾಹನಗಳನ್ನ ಅವರ ಒಂದು ಸುಪರ್ದಿಗೆ ಬಿಡುಗಡೆ ಮಾಡಬೇಕು. ವಾಹನಗಳನ್ನ ಠಾಣೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ ಅಥವಾ ತನಿಖೆಗೆ ಅವಶ್ಯಕತೆ ಇಲ್ಲ. ಈ ವಾಹನಗಳು ಠಾಣೆಯಲ್ಲೇ ನಿಂತಿದ್ದಲ್ಲಿ ಅವು ಬಹಳಷ್ಟು ಒಂದು ಡಿಸ್ಟ್ರಕ್ಷನ್ ಆಗ್ಬೋದು. ಅಂದ್ರೆ ಅವು ಬಹಳಷ್ಟು ಅವೇನು ತಾಂತ್ರಿಕವಾಗಿ ಅವುಗಳು ರಿಪೇರಿ ಆಗ್ಬೋದು, ತುಕ್ಕಿಡಿಬಹುದು. ಈ ಕಾರಣಗಳಿಂದ ಆ ವಾಹನಗಳನ್ನ ಆರೋಪಿಗಳ GPA ಹೋಲ್ಡರ್ಸ್ ಯಾರಿದ್ದಾರೆ,
ಜಿಪಿಎ ಉಳ್ಳವರಿಗೆ ವಾಹನಗಳನ್ನ ಅವರ ಸುಪರ್ದಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದೀವಿ. ಆ ವಿಚಾರಣೆ 10ನೇ ತಾರೀಕಿಗೆ ನಿಗದಿಪಡಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.